ನಿನ್ ಫುಲ್ ಹೆಸರು ಅನಂತು ಅಂತಾನ ಇಲ್ಲ? ಅನಂತ್ ಜಿ. ಅನಂತ್ ಜಿ ಜಿ. ಚಿಕ್ಕ ವಯಸ್ಸಲ್ಲಿ ಯಾವ ರೀತಿ ಎಂಜಾಯ್ ಮಾಡ್ತಿದ್ರಿ ಫ್ಯಾಮಿಲಿ ಜೊತೆ? ನನಗೆ ಚಿಕ್ಕ ವಯಸ್ಸಲ್ಲೇ ನಮ್ಮ ಅಪ್ಪ ನಮ್ಮ ಅಮ್ಮ ಜಗಳ ಮಾಡ್ಕೊಂಡು ನಮ್ಮಮ್ಮ ಸೀಮೆನ ಹಾಕೊಂಡು ಅಂಟಿಸ್ಕೊಬಿಟ್ರು. ಅದಾದ ನಂತರ ನಮ್ಮಪ್ಪ ಓಡೋಗ್ಬಿಟ್ರು ಬಿಟ್ಟು. ಆ ಭಯ ಹಾಕಿ ನಮ್ಮಪ್ಪ ಏನು ಮಾಡಿಲ್ಲ, ಭಯ ಪಡ್ಕೊಂಡು ಹೋಗ್ಬಿಟ್ರು. ಎಷ್ಟು ವಯಸ್ಸು ಆವಾಗ? ನಾನು ಒಂದು 2 ವಯಸ್ಸು ನಮ್ಮ ತಾಯಿ ತಿಳ್ಕೊಳ್ಬೇಕಾದ್ರೆ 2 ವಯಸ್ಸು. ನಮ್ಮ ಅಣ್ಣಂಗೆ ಒಂದು ನನಗಿಂತ 2 ವರ್ಷ ದೊಡ್ಡವನು. ಆವಾಗ ನಮ್ಮ ತಾತ ಇದು ಮಾಡಿಬಿಟ್ರು. ಆಗ ನಾನು ಅವ್ರ ಕೈಲಿ ಹೊಡ್ಕೊಳ್ಳೋದು ಈ ಥರನೇ ಒಂದು ಎಂಟು ವರ್ಷ ಅವ್ರ ಜೊತೆ ಪಳಗಿದೆ. ಆದರೆ ಅವರು ಬೇರೆಯವ್ರಿಗೆಲ್ಲ ಓದ್ಸೋದು ಎಜುಕೇಷನ್ ಕೊಡ್ಸೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ಆದರೆ ನನಗೆ ಪಾತ್ರೆ ತೊಳೆಯೋದು ಈ ಥರ ಬಾತ್ರೂಮ್ಗಳು ತೊಳೆಯೋದು ಮನೆಯಲ್ಲೇ ಕಷ್ಟ ಕೊಡ್ತಾಯಿದ್ರು. ಆಮೇಲೆ ನನಗೆ ಯಾಕೋ ಬೇಜಾರಾಗೋಯ್ತು, ಇಲ್ಲಿದ್ದರೆ ಇಷ್ಟೇ ಪ್ರಾಬ್ಲಮ್ಮು ಅಂದ್ಬಿಟ್ಟು ಇಲ್ಲ ನಮ್ಮ ಅಪ್ಪನ ಹತ್ರ ನಂಗೆ ತೋರಿಸಿ ನಾನು ಹೋಗ್ಬಿಡ್ತೀನಿ ನಮ್ಮ ಅಪ್ಪನ ಹತ್ರನೇ ಕರ್ಕೊಂಡೋಗಿ ಬಿಟ್ಬಿಡಿ ನನ್ನ ಅಂತೇಳಿ. ಆಮೇಲೆ ನಮ್ಮ ಅಜ್ಜಿ ಇಲ್ಲ ಕರ್ಕೊಂಡೋಗ್ಬಿಡ್ತೀನಿ ಬಾ ನಿನ್ನ ಅಂದ್ಬಿಟ್ಟು ಆಮೇಲೆ ಗೊಲ್ರಟ್ಟಿ ಅಂಜನ ಸುಂಕದ ಕಟ್ಟೆ ಇದೆಯಲ್ಲ ಸರ್ ಅಲ್ಲಿ ಕರ್ಕೊಂಡೋಗಿ ಬಿಟ್ಟರು ನಮ್ಮನ್ನ. ಆಮೇಲೆ ನಮ್ಮ ಅಪ್ಪನ ನೋಡಿದೆ, ನಮ್ಮ ಅಪ್ಪ ನೋಡಿದ್ರೆ ಅಷ್ಟೊತ್ತಿಗೆ ನಮ್ಮ ಅಪ್ಪ ಫುಲ್ಲು ತುಂಬ ಕುಡ್ಕ ಅಂದರೆ ಕುಡ್ಕ ತುಂಬ ಕುಡ್ಕೊಂಡು ಆ ರೀತಿಯೇ ನಮ್ಮ ಅಮ್ಮನ ಸಾವು ಕೂಡ ಬಂದಿಲ್ಲ ನಮ್ಮಪ್ಪ. ಹೆಂಗೆ ಈ ಕಾಲು ಹೆಂಗೆ ಹೋಯ್ತು? ಹಾಂ ಸರ್, ಅದು ನಮ್ಮಪ್ಪ ಕರ್ಕೊಂಡೋಗಿ ಬಾರಿಗೆ ಬಿಟ್ಬಿಟ್ರು ನನ್ನ. ನಾನು ಹೇಳ್ದೆ ಫಸ್ಟ್ ಎಲ್ಲ ಇತ್ತು. ಹಾಂ ಫಸ್ಟ್ ಎಲ್ಲ ಇತ್ತು, ಒಂದು 12 ವಯಸ್ಸುವರೆಗೂ ಕಾಲಿತ್ತು. ಆಮೇಲೆ ಬಾರಕ್ಕೆ ಸೇರ್ತು, ಅಲ್ಲಿ ಹೋಗಿ ತಟ್ಟೆಗಳು ತೊಗೊಂಡು ಲೋಟಗಳು ತೊಗೊಂಡು ಕಸ್ಟಮರ್ ಹತ್ರನೇ ಬೈಸ್ಕೊಂಡು ಕೆಲಸ ಮಾಡ್ಕೊಂಡಿದ್ದೆ ನಾನು. ಅಲ್ಲೇ ಸರ್ ಕ್ಯಾನ್ಸರ್ ಸ್ಟಾರ್ಟ್ ಆಗಿತ್ತು. ಆಮೇಲೆ ಆ ಬಾರ್ ಓನರ್ನೇ ನನ್ನ ಕರ್ಕೊಂಡೋಗಿ ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ತು ಸಂಜೆ ಗಾಂಧಿಲಿ. ಆದ್ರೂ 1.5 ತಿಂಗಳೇನೋ ಟ್ರೀಟ್ಮೆಂಟ್ ಕೊಡ್ತಿದ್ರು. ಡಾಕ್ಟ್ರು ಮತ್ತು ನಮ್ಮ ಓನರೇ ಮಾತಾಡ್ಕೊಂಡು, ಇಲ್ಲ ಆ ಕಾಯಿಲೆ ಇವನಿಗಿಲ್ಲ, ಆ ಕಾಯಿಲೆ ಇದ್ದಿದ್ರು ಒಂದು ಇಷ್ಟೊತ್ತಿಗೆ ಸತ್ತೋಗ್ಬಿಡ್ತಾಯಿದ್ದ, ಏನಿಲ್ಲ ಅದು ಒಂದು ಆಪ್ರೇಷನ್ ಮಾಡಿಬಿಟ್ರೆ ಸರಿ ಹೋಗ್ಬಿಡ್ತದೆ ಅವನಿಗೆ ಅಂತೇಳ್ಬಿಟ್ಟು ಒಂದು ಆಪ್ರೇಷನ್ ಮಾಡಿದ್ರು ಅವರು. ಆಪ್ರೇಷನ್ ಆಗುನಂತ ನೋಡಿದ್ರೆ 3 ತಿಂಗಳಾಯಿತು 4 ತಿಂಗಳಾಯಿತು, ಆ ಗಡ್ಡೆ ಕರಗಲೇ ಇಲ್ಲ ನನಗೆ. ಡಾಕ್ಟ್ರಿಗೆ ಡೌಟಾಗಿ ಕಿದ್ವೇಗೆ ಚೆಕ್ ಮಾಡಿ ಯಾವುದಕ್ಕೂ ಅಂದ್ಬಿಟ್ಟು ನೋಡಿದ್ರೆ, ಆಮೇಲೆ ನಮ್ಮ ಕಿದ್ವೇಗೆ ಚೆಕ್ ಮಾಡಿದ್ರೆ ಕ್ಯಾನ್ಸರ್ ಇದೆ, ಇವನಿಗೆ ಕನ್ಫರ್ಮ್ ಕ್ಯಾನ್ಸರ್ ಇದೆ, ಇವ್ನು ಕಾಲು ತೆಗಿಲೇಬೇಕು ಅಂದ್ಬಿಟ್ರು. ನೋಡಿದ್ರೆ ನಮ್ಮ ಅಪ್ಪ ನೋಡಿದ್ರೆ ತುಂಬ ಕುಡಿತಾನೆ, ಕಾಲು ತೆಗೆದ್ಬಿಟ್ರೆ ನಾನು ನೋಡ್ಕೊಳ್ಳಾರ ಯಾರು, ಈ ರೀತಿ ತುಂಬ ಯೋಚನೆ ಮಾಡಿ ತುಂಬ ಅಲ್ಸ್ಬಿಟ್ಟೆ ನಾನು. ಆದ ನಂತರನೇ ನಾನು ನಮ್ಮ ಬಾಸ್ ಓನರ್ ಹತ್ರ ನಾನು ದಯವಿಟ್ಟು ಕಾಲು ತೆಗೆಸ್ಬೇಡಿ, ಇರೋಷ್ಟು ದಿನ ಬದುಕ್ತೀನಿ ಅಣ್ಣ, ನಾನು ಕರ್ಕೊಂಡೋಗ್ಬಿಡಿ ನನ್ನ, ನಾನು ಇರೋಷ್ಟು ದಿನ ಹಿಂಗೆ ಇದ್ಬಿಡ್ತೀನಿ ಬೇಕಾದ್ರೆ ಅಂದ್ಬಿಟ್ಟೆ. ತತ್ರ ಅಲ್ಲೇ ಸಾಯ್ತೀನಿ ಅಣ್ಣ ಅಂತ ಕರ್ಕೊಂಡು ಹೋಗ್ಬಿಟ್ಟೆ ನನಗೆ. ಆಮೇಲೆ ನಮ್ಮಪ್ಪ ನಮ್ಮ ಓನರ್ ಸರಿಯಪ್ಪ ನಿನ್ನ ಇಷ್ಟ ಪ್ರಕಾರ ನಾನು ಎಷ್ಟು ದಿನ ಇರ್ತೀನಿ ಅಷ್ಟು ದಿನ ನೀನು ಚೆನ್ನಾಗಿ ನೋಡ್ಕೊಂತೀನಿ ಅಂತ ಕರ್ಕೊಂಡೋಗ್ಬಿಟ್ರು. ಅಲ್ಲಿ ಹೋಗ್ಬಿಟ್ಟು ಬಾರಲ್ಲಿ ತುಂಬ ಅಲ್ತ್ಬಿಡೆ ಸರ್ ನನಗೆ. ತಂದೆ ತಾಯಿ ಇದ್ರೆ ಒಂದು ಫುಲ್ ಊದ್ಕೊಂಡು ಫುಲ್ಲು ಇದು ಬಂದ್ಬಿಟ್ಟೆ, ಒಂದು ಕಾಲು ಒಂದು ಹೆಜ್ಜೆ ಹಾಕಿ ಬರ್ತಾಯಿಲ್ಲ ನನಗೆ. ಹಂಗಿರುವಾಗ ಬಾರ್ ಓನರ್ ಸ್ವಲ್ಪ ಟೇಬಲ್ ಎಲ್ಲರೂ ಅರೇಂಜ್ ಮಾಡಿ ಒಂದು ರೂಮ್ ಮಾಡಿಕೊಟ್ಟಿದ್ರು. ಒಂದು ಇದು ಫ್ರೀಡಮ್ ಅನ್ನೋದೇ ಇಲ್ಲ ನನಗೆ. ಆ ರೀತಿ ಆಗಿರುವ ಟೈಮಲ್ಲಿ ಒಂದು ಸ್ವಲ್ಪ ಫ್ರೀಯಾಗಿ ಬರೋಣ, ಕಸ್ಟಮರ್ ಟೇಬಲ್ ಇತ್ತು, ಆ ಕಸ್ಟಮರ್ ಟೇಬಲ್ ಹತ್ರ ಕಾಲು ನಿಡ್ಕೊಂಡು ಹಿಂಗೆ ಕೂತಿದ್ದೆ. ಇಬ್ಬರು ಕಸ್ಟಮರ್ ಬಂದರೆ ಈ ಕಾಲು ತೆಗಿಯೋ ಅಂದರು, ನಾನು ಹಂಗೂ ಸುಮ್ಮನೆ ಇದ್ದೆ, ಕಾಲು ತೆಗಿಯೋ ಅಂದರು. ಆಮೇಲೆ ತೆಗಿಲ್ಲ ಸರ್ ಕ್ಯಾನ್ಸರ್ ಬಂದಿದೆ ಸರ್ ಈ ಥರ ಆಗಿಬಿಟ್ಟಿದೆ ಸರ್ ಅಂತೇಳಿದೆ ಅವ್ರಿಗೆ. ಆಮೇಲೆ ಅವ್ರು ಯೋಚನೆ ಮಾಡಿದ್ರೆ ಕರ್ಣಾಶ್ರಯ ಅಂತ ಇದೆ, ಅವ್ರು ಸ್ವಲ್ಪ ಫೀಲ್ ತೋರಿಸಿದ್ರು ನನಗೆ, ಕರ್ಣಾಶ್ರಯ ಇದೆಯಾ, ಕರ್ಣಾಶ್ರಯಗೆ ಹೋಗಿ ನೀನು ಅಲ್ಲಿ ತೋರಿಸಪ್ಪ ಟ್ರೀಟ್ಮೆಂಟಲ್ಲೇ ವಾಸಿ ಮಾಡ್ಬಿಡ್ತಾರೆ ಅವರು, ಆ ಥರ ಕಾಯಿಲೆ ಬಂದರೆ ಯಾರು ಉಳಿಯಲ್ಲಪ್ಪ ಅಂತ ಅವರು ಭಯ ಪಡಿಸ್ಬಿಟ್ರು. ಎಷ್ಟು ಅಲ್ಸ್ಬಿಟ್ಟೆ ಅಂದರೆ ನಾನು ಏನಕ್ಕಪ್ಪ ನಮ್ಮ ತಾಯಿ ಸತ್ತಾಗಲ್ಲ ನನ್ನ ತಾಯಿ ಬದುಕಿತ್ತಲ್ಲಪ್ಪ, ಈಗೇನಕ್ಕಪ್ಪ ಈ ಥರ ಶಿಕ್ಷೆ ಕೊಡ್ತಾಯಿದ್ದೆ ನನಗೆ ಅಂದ್ಬಿಟ್ಟು ತುಂಬ ಬೇಜಾರಾಯಿತು. ಆದ ನಂತರನೇ ನಾನು ನಮ್ಮ ಓನರ್ಗೆ ಆ ವಿಷಯ ತಿಳಿಸ್ಬಿಟ್ಟು ನಮ್ಮ ಓನರ್ನೇ ಕರ್ಕೊಂಡು ಇದಕ್ಕೆ ಕುಂದಳಿಲಿ ಗೇಟ್ ಹತ್ರ ಕರ್ನಾಶ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಕರ್ಕೊಬಂದರು. 1-2 ತಿಂಗಳು 2 ತಿಂಗಳು ನನ್ನ ಜೊತೆ ಸುತ್ತಾಡ್ಬಿಟ್ಟು ನಮ್ಮ ಬಾಸ್ ಬಿಟ್ಬಿಟ್ರು ನನ್ನ. ಆಮೇಲೆ ಇವ್ರು ಹಿಡ್ಕೊಂಡ್ಮೇಲೆ ಏನು ಮಾಡ್ತಾರಂತಲೇ ಗೊತ್ತಿಲ್ಲ ಸರ್ ನನಗೆ, ಅಯ್ಯೋ ಸಾಯಿಸ್ತಾರೋ ಇಲ್ಲ ಬದುಕಿಸ್ತಾರೋ ಇಲ್ಲಿ ಗೊತ್ತಿಲ್ಲ ನನಗೆ. ಎಷ್ಟು ಅಲ್ಸ್ಬಿಟ್ಟಿದ್ನೋ ಅಷ್ಟು ಅಲ್ಸ್ಬಿಟ್ಟೆ ನಾನು. ಆಮೇಲೆ ಅವರೇ ಧೈರ್ಯ ಮಾಡಿ, ಇಲ್ಲಪ್ಪ ನಿನಗೇನಿಲ್ಲ ನಾವು ನೋಡ್ಕೊಂತೀವಿ, ನಿಮ್ಮ ಅಪ್ಪ ಅಮ್ಮಕ್ಕಿಂತನೂ ಚೆನ್ನಾಗಿ ನೋಡ್ಕೊಂತೀವಿ ಬಾ ಅಂದ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು. ಆಮೇಲೆ ನಾನು ಹೇಳಿದೆ ಸರ್ ಡಾಕ್ಟ್ರ್ ಕಾಲು ಮಾತ್ರ ತೆಗಿಬಿಡಿ ಸರ್, ಕಾಲು ತೆಗಿಬಿಡಿ ಸರ್ ಅಂದರೆ. ಆಮೇಲೆ ಕಿದ್ವಾಯಿಲಿ ಹೇಳಿದ್ರು ಕಾಲು ತೆಗಿಯೋಲ್ಲ ನಿನಗೆ, ಆದಷ್ಟು ಮೂಳೆ ಎಷ್ಟು ತೆಗ್ದು ತಿಂದಿದೆಯೋ ಅಷ್ಟು ತೆಗೆದ್ಬಿಟ್ಟು ನಿನಗೆ ರಾಡಾಕ್ ಫಿಟ್ ಮಾಡಿಬಿಡ್ತೀವಿ. ಆಮೇಲೆ ನಿಮ್ಮ ಆಮೇಲೆ ಹೆಂಗೆ ನಡೀತಾ ನನಗೆ. ಹಂಗೆ ಧೈರ್ಯ ಮಾಡ್ಕೊಂಡು ಕರ್ಕೊಂಡೋದ್ರು, ಕರ್ಕೊಂಡೋಗಿ ಆ ಪರ್ಸೆಂಟೇಟ್ರ್ ಕಂಡ್ಬಿಟ್ಟು ಕಂತಾಗೆ ಅಷ್ಟೇ ಕಾಲೇ ತೆಗ್ದುಬಿಟ್ಟಿದ್ದಾರೆ. ನಿಮಗೆ
ನಿಮ್ಗೆ ಏನ್ ಅನ್ಸುತ್ತೆ ಕಾಲ್ ಸಡನ್ ಆಗಿ ಹಾಸ್ಪಿಟಲ್ ಕಂಡ್ಬಿಟ್ರಿ ನೋಡಿದ್ರೆ ಕಾಲ್ ಇಲ್ಲ ಅಂತ ನನಗೆ ಸರ್ ತಕ್ಷಣ ಫುಲ್ ಅಳ್ತಾ ಇದೀನಿ ನನ್ಗೆ ಯಾಕೆ ಸರ್ ಕಾಲ್ ತೆಗೆದ್ರು ನೀವು ನನ್ ಕಾಲ್ ತೆಗಿಬೇಡ ಅಂತ ಯಾಕೆ ಸರ್ ತಗದ್ರು ನೀವು ನನಗೆ ಹೆಂಗ್ ಸರ್ ಬದುಕದ್ ನಾನು ಯಾಕೆ ಸರ್ ಈ ತರ ಮರ್ತಾ ಇದ್ರ ಅಂತ ಕೇಳ್ಬಿಟ್ಟೆ ಸರ್ ನನ್ಗೆ ತುಂಬಾ ಅಳು ಬಂದ್ಬಿಡ್ತಾ ಸಮಯದಲ್ಲಿ ಅವಾಗ ನಾನು ಹೇಳ್ತಾ ಇದ್ದೀನಿ ಡಾಕ್ಟ್ರು ನೀವು ಏನಾಗಲ್ಲಪ್ಪ ಏನಾಗಲ್ಲ ನಮ್ಮ ಮುಂದೆ ನೀನು ಇರ್ತೀಯ ಚೆನ್ನಾಗಿರ್ತೀಯ ಚೆನ್ನಾಗಿರ್ತೀರಪ್ಪ ಅಂತಾರೆ ಅವ್ರು ನೋಡಿದ್ರೆ ಎಲ್ಲ ಸಮಾಧಾನ ಮಾಡ್ತಾ ಇದ್ದಾರೆ ನನಗೆ ಆಮೇಲೆ ನೋಡಿದ್ರೆ ನಾವು ಒಂದು ವಾರ ಆಯಿತು ನಾನು ಅವ್ರು ಹೇಳೋ ಮಾತಿಗೆಲ್ಲ ಮರ್ಯಾದೆ ಕೊಟ್ಕೊಂಡು ಕೇಳ್ಕೊಂಡಿದ್ದೆ ನಾನು ಚೆನ್ನಾಗಿ ಎಲ್ಲ ಟ್ರೀಟ್ಮೆಂಟ್ ನೋಡ್ಕೊಂಡು ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಅವರು ಅದಾದ್ಮೇಲೆ ಇವ್ರ ಕರುಣಾಶ್ರಯದವರು ಓದಲಿ ಹುಡುಗ ನಾನು ಚಿಕ್ಕ ವಯಸ್ಸಿಂದ ಓದೇ ಇಲ್ಲ ಸರ್ ನಾನು ಆ ನಂತರನೇ ಅಪ್ಸ ಅಂತ ಒಂದು ಎನ್ ಜಿ ಒ ಇದೆ ಆ ಎನ್ ಜಿ ಒಗೆ ಸೇರಿಸ್ಬಿಟ್ಟು ಹಾಕಿದ್ರು ಅಲ್ಲಿ ಹೋದ್ಮೇಲೆ ಸರ್ ನಾನು ಎಜುಕೇಷನ್ ಎಲ್ಲ ಮಾಡಿದ್ದೆ ಆಮೇಲೆ ಹೆಂಗೆ ಯೂಶ್ವಲ್ ಆಗಿ ಏನಾಗುತ್ತೆ ಅಂದರೆ ಕಾಲ್ ಇಲ್ಲ ಅಂದ್ರೇ ಕಾಲ್ ಪ್ರಾಪರ್ ಆಗಿರೋರೇ ಏನು ಎಡುತ್ತಾರೆ ತುಂಬ ಎಡುತ್ತಾರೆ ಜೀವನದಲ್ಲಿ ಬಟ್ ನಿನಗೆ ಒಂದು ಕಾಲ್ ಹೋದ್ರೂ ಹೆಂಗೆ ಇಷ್ಟೊಂದು ಧೈರ್ಯವಾಗಿ ನೀನು ಬದುಕ್ತಾ ಇದೀಯ ಈ ರೀತಿ ಒಂದು ನೋಡಿ ಇವಾಗ ಡ್ಯಾನ್ಸ್ ಮಾಡ್ಬೇಕಂದ್ರೆ ಪ್ರಾಪರ್ ಆಗಿ ಎರಡು ಲೆಗ್ ಇದ್ರೇ ಡ್ಯಾನ್ಸ್ ಮಾಡ್ಬೋದು ಅಂತ ಒಂದು ಇದಿದೆ ಆ್ಯಕ್ಚುಲಾಗಿ ಬಟ್ ಆದರೂ ನಿಮಗೆ ಈ ಧೈರ್ಯ ಯಾಕಂದ್ರೆ ಫಸ್ಟ್ ನಿಮ್ಗೆ ಯಾಕೆ ಇದು ಕೇಳ್ತಿದ್ರೆ ಅಂದರೆ ಪೇರೆಂಟ್ಸ್ ಸಪೋರ್ಟ್ ಇಲ್ಲ ತಾಯಿ ಹೊಂಟೋಗ್ಬಿಟ್ರು ತಂದೆ ನೋಡಿದ್ರೆ ಆ ರೀತಿ ಇಂಟ್ರೆಸ್ಟ್ ತೋರಿಸ್ದೆ ಹೋಗ್ಬಿಟ್ಟಿದ್ದಾರೆ ಅಣ್ಣ ಪರಾರಿ ಆ ತರ ನೀವು ಒಬ್ರೇ ಇನ್ನ ಬಾರ್ ಓನರ್ ಆ ಸಪೋರ್ಟ್ ಇಂದ ನೀವು ಬಂದಿರೋದು ಅದಕ್ಕೋಸ್ಕರ ನಾ ಕೇಳ್ತಾ ಇರೋದು ಹೆಂಗೆ ನಿಮ್ಗೆ ಆ ಒಂದು ಸ್ಟ್ರಾಂಗ್ ಒಂದು ಇದು ಬಂತು ನಿಮ್ಗೆ ಆ ಶಕ್ತಿ ಎಲ್ಲಿಂದ ಬಂತು ಆಮೇಲೆ ಯಾವಾಗ ನಿಮ್ಗೆ ನಿಜವಾಗ್ಲು ಬದುಕ್ಬೇಕು ನಾನು ಲೈಫ್ ಪ್ರೂವ್ ಮಾಡ್ಬೇಕು ಅನ್ನೋದು ಯಾವಾಗ ಅದೇ ಸರ್ ಕಾಲ್ ತಗೋದ್ರು ಕರ್ನಾಟಕದಲ್ಲಿ ಸ್ವಲ್ಪ ದಿನ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಇದ್ರು ಆಮೇಲೆ ಅವರು ಸ್ವಲ್ಪ ಸ್ಲೇಟ್ ಇಟ್ಕೊಂಡು ಆಯಿ ಕಲ್ತ್ಕೊ ಅಂದ್ರು ನಾನು ಇದು 14-15 ವಯಸ್ಸಾಗಿದ್ರು ಆ ಬರೆಯೋಕ್ಕೆ ಬರ್ತಲ್ಲ ನನಗೆ ಆಮೇಲೆ ನೋಡಪ್ಪ ನೀನು ಇಲ್ಲಿಂದ ಬೇರೆ ಕಡೆ ಕಲಿಸ್ಬಿಡ್ತೀವಿ ನಾವು ಅಂದರು ಇಲ್ಲಿ ಓದ್ಕೊಂಡ್ರೆ ನಿನಗೆ ಸ್ವಲ್ಪ ಎಲ್ಲಾದರೂ ಒಂದು ಕೂತಿರೋ ಕೆಲಸ ಕೊಡ್ತಾರೆ ನಿನಗೆ ಬರ್ಕೊಂಡು ಕೂತ್ಕೊಂಡಿರೋ ಕೆಲಸ ಕೊಡ್ತಾರೆ ಅಂದರು ಆವಾಗ ಭಯ ಪಡ್ಬಿಟ್ರು ಸರ್ ನನಗೆ ಆಮೇಲೆ ನಾನು ಯೋಚನೆ ಮಾಡಿದೆ ಇಲ್ಲ ಮೇಡಮ್ ನನ್ನ ಬೇಕಾದ್ರೆ ಬಾರ್ ಹತ್ರ ನನ್ನ ಮನೆ ಇರೋದು ಅಂಜನಗರ ಅಲ್ಲೇ ಕರ್ಕೊಂಡೋಗಿ ಬಿಟ್ಬಿಡಿಬೇಕಾದ್ರೆ ನಾನು ಇಲ್ಲೆಲ್ಲ ಇರೋಲ್ಲ ನಾನು ಕಾಲು ಹೋದ್ರೂ ಅಲ್ಲೇ ಭಿಕ್ಷೆ ಪಡ್ಕೊಂಡು ಇದ್ಬಿಡ್ತೀನಿ ಬೇಕಾದ್ರೆ ಅಂದ್ರೆ ಇಲ್ಲ ಪಾತ್ರ ಇಲ್ಲ ನೀವು ಒಳ್ಳೆ ಎನ್ ಜಿ ಒ ಸೇರಿಸ್ತೀನಿ ಬಾ ಅಂದರು ಆಮೇಲೆ ಎನ್ ಜಿ ಒ ಕರ್ಕೊಂಡೋಗಿ ಅಪ್ಸ ಸೇರಿಸಿದ್ರೆ ಅಲ್ಲಿ ಡ್ರಾಪ್ಔಟ್ ಆಗಿರ್ತಾರಲ್ಲ ಮಕ್ಕಳು ಆ ಡ್ರಾಪ್ಔಟ್ ಆಗಿರೋ ಮಕ್ಕಳ ಜೊತೆನೆ ಆಯಿ ಕಲ್ತ್ಕೊಳ್ಳೋದು ಓದೋದು ಸ್ವಲ್ಪ ಕೂರಿಸಿ ಕೂರಿಸಿ ಪದಗಳನ್ನ ಓದೋದು ಆ ಥರ ಕಲ್ತ್ಕೊಂಡು 7th ಪ್ರಿಪೇರ್ ಆದೆ ಸರ್ ನಾನು ಆಮೇಲೆ ಇಲ್ಲ ನಾನು ಚೆನ್ನಾಗಿ ಓದ್ತೀಯಾ ಡೈರೆಕ್ಟಾಗಿ ಬರೆದ್ಬಿಡು 7th ಅಂದರು ಆಮೇಲೆ ನಾನು ಧೈರ್ಯ ಮಾಡಿ ಆಯ್ತು ಮೇಡಮ್ ಬರೀತೀನಿ ಅಂದ್ಬಿಟ್ಟು 7th ಓದ್ಕೊಂಡು ಚೆನ್ನಾಗಿ ಓದಿ 7th ಪಾಸ್ ಮಾಡಿಬಿಟ್ಟೆ ನಾನು ಆಮೇಲೆ 7th ಆಮೇಲೆ 8th 9th ಓದು ಅಂದರು ಇಲ್ಲ ಮೇಡಮ್ ನನಗೆ ಇವಾಗ ನೋಡಿದ್ರೆ 16 ವಯಸ್ಸು ಆಗ್ಬಿಟ್ಟಿದೆ ಇವಾಗ 8th 9th ಓದೋಕ್ಕಾಗಲ್ಲ ಮೇಡಮ್ ಬೇಕಂದ್ರೆ ನೀವೊಂದು ಹೆಲ್ಪ್ ಮಾಡಿ 10th ಡೈರೆಕ್ಟ್ ಕೊಟ್ಬಿಡಿ ಮೇಡಮ್ ನಾನು ಬೇಕಂದ್ರೆ ಕಷ್ಟಪಟ್ಟು ಓದಕ್ಕೆ ಬರೆದ್ಬಿಡ್ತೀನಿ ಮೇಡಮ್ ಅಂತಿದ್ದಾರೆ ಅವರು ಅಪ್ಸದಲ್ಲೇ ಸ್ವಲ್ಪ ನನಗೆ ಸರಿ ಆಯಿತು ಓದು ಅಂತ ಅವಕಾಶ ಕೊಟ್ಟರು ಆಮೇಲೆ 10th ಬರದೇ ಸಹ ಒಂದು ಸಬ್ಜೆಕ್ಟ್ ಹೋಗ್ಬಿಡ್ತು ನನಗೆ SLC ಆಮೇಲೆ ಡಿಪ್ಲೊಮ್ ಕೋರ್ಸ್ನ ಕೇಳ್ಕೊಂಡೆ ನಾನು ಕೊಡಿ ಸರ್ ನಾನು ಮಾಡ್ತೀನಿ ಸರ್ ಅಂತ ಆಮೇಲೆ 1 ಇಯರ್ ಡಿಪ್ಲೊಮ್ ಕೋರ್ಸ್ ಮಾಡಿ ಇವಾಗ ಸದ್ಯಕ್ಕೆ ಎಲೆಕ್ಟ್ರಾನಿಕ್ ಅವರೇ ಪ್ಲೇಸ್ಮೆಂಟ್ ಮಾಡ್ತಾರೆ ಸರ್ ಪ್ಲೇಸ್ಮೆಂಟ್ ಮಾಡಿ ಆಮೇಲೆ ನಾನು ಇವಾಗ ಅಲ್ಸೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಯೂನಿಕಮ್ ಅಂತ ಆಫೀಸಲ್ಲಿ ಇವಾಗ 4,000 ರೂಪಾಯಿ ಸ್ಯಾಲ್ರಿ ಕೊಟ್ಕೊಂಡು ನಾನೇ ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಅಲ್ಲಿ ಅಲ್ಲೇ ಕೆಲಸ ಮಾಡಿಕೊಂಡು ನಾನು ಬ್ಯಾಚುಲರ್ ಆಗಿ ಒಂದು ರೂಮ್ ಮಾಡ್ಕೊಂಡಿದ್ದೀನಿ ಸರ್ ಈಗ ಫ್ಯಾಂಟಾಸ್ಟಿಕ್ ಇಷ್ಟೊಂದು ಕಷ್ಟ ಇದ್ರೂ ಲೈಫಲ್ಲಿ ನಾನು ಮುಂದೆ ಸಾಧಿಸ್ಬೇಕು ಅಂತ ನೀವು ಹೋಗಿದ್ದೀನಿ ರಿಯಲಿ ಹ್ಯಾಟ್ಸ್ ಆಫ್ ಟು ಯು